ತರುಣಿಯೋ ರಂಬೆ, ತರುಣಿಯೋ ರಂಬೆ,
ಕುಲದಲ್ಲಿ ಹುಟ್ಟಿಯೇ
ಮತಿವಂತ ಕೇಳಲ್ಲ ಪರಿಯ
ಹರಿಯ ಯಾರು ನೀನು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ಜನ್ಮಕ್ಕೆ ಕಾರಣರು ಯಾರು ಇದನ್ನು ತಿಳಿಸು. ಹೇಳ್ಬೇಕಲ್ವಿ? ಸರಿ, ಓ ಬಂಡಿಗಳಾಗಿ ಕಾಡ ಮಧ್ಯದಲ್ಲಿ ಬರುತ್ತಾ ಇದ್ದವಳು ನಾನು. ಬರುವಂತ ಹೊತ್ತಿನಲ್ಲಿ ನಾನು ನಾಗ ಅಂತ ಇಳಿಸಿದ್ದು. ಆಗಲಿ, ಹೆಡೆ ಬಿಚ್ಚಿ ಏನಾದ್ರೂ ಅದು ಇಲ್ಲಿ ಬುಸುಗುಡ್ತಾ ಉಂಟಂತ ಎನ್ನುವ ಹಾಗೆ ನನ್ನ ಆಲೋಚನೆ. ಸರ್ಪ ಅಲ್ಲ ಇದು. ಮತ್ತೆ ಸ್ವಲ್ಪ ಮುಂದುವರೆದು ನೋಡಿದ್ರೆ ಒಂದು ಆಕೃತಿ ಕಾಣ್ತಾ ಉಂಟು. ಹಾಗಲ್ಲಪ್ಪ, ಮನುಷ್ಯರ ಆಕೃತಿ ಹಾಗೆ ಕಾಣ್ತಾ ಉಂಟು. ಸರಿ, ನೀನಾಗಿ ನನ್ನ ಬಳಿ ಬಂದು ಮಾತಾಡಿದೆ, ನಿನ್ನ ಪರಿಚಯವನ್ನು ಹೇಳಲಿಲ್ಲ. ಹಾಗಂತ ಹೆಣ್ಣು ಮಕ್ಕಳು ತಮ್ಮ ಪರಿಚಯವನ್ನು ಹಾಗೆ ಹೇಳಿಕೊಳ್ಳುವುದಿಲ್ಲ, ನಾಚಿಕೆ ಎನ್ನುವುದು ಇರುತ್ತದೆ. ಆಗ ನಿನ್ನಲ್ಲಿ ನಾನು ಹೇಳಬಹುದು. ಏನು? ನೀನು ಕಾಣುವಾಗಲೇ ಒಬ್ಬ ಸಭ್ಯನಾಗಿ ಕಾಣದೆ. ನಾನು ಸಭ್ಯನೇ, ನನ್ನ ಬಗ್ಗೆ ಅಪಪ್ರಚಾರ ನೋಡು. ನಿನಗೆ ಎಷ್ಟು ಅಲ್ವೇ ಇವರೆಲ್ಲ ನಮ್ಮವರೇ. ಆಗಿತ್ತಪ್ಪ, ಸಭ್ಯತೆಯ ಲಕ್ಷಣಗಳು ಎದ್ದೆದ್ದು ಕಾಣ್ತಾ ಉಂಟು. ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಬಹುದು. ಎಲ್ಲಿಂದ ಆರಂಭಿಸುವುದು? ಎಲ್ಲಿಂದ? ಒಂದು ಕಡೆಯಿಂದ ಆರಂಭಿಸು, ಮಧ್ಯದಲ್ಲಿ ನಿಲ್ಲಿಸಿ ಬಿಡಬೇಡ. ಇಲ್ಲ ಇಲ್ಲ, ಅಂದ್ರೆ ಇದನ್ನು ಆದಷ್ಟು ಬೇಗ ಮುಗಿಸಿ ಬಿಟ್ರೆ. ಹೌದು, ಇನ್ನೊಂದು ಪ್ರಾರಂಭ ಮಾಡಬಹುದು ಅಲ್ಲವೇ. ಸರಿ ಅಪ್ಪ, ಅಪ್ಪ ಗೋವಿಂದ. ಗೋವಿಂದ, ಅವನ ಹೆಸರು ಗೋವಿಂದ ಅಲ್ಲ ಅಪ್ಪ? ಗೋವಿಂದ ಹಾಗಲ್ಲಪ್ಪ, ನನ್ನ ಅಪ್ಪನ ಹೆಸರು ಗೋವಿಂದ ಅಂತ ಹೇಳಿದ್ದಲ್ಲ. ಗೋವಿಂದ ಅಂತ ಹೇಳಿದ್ದಲ್ಲ. ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನ ಅಪ್ಪ ಈ ಲೋಕ ಬಿಟ್ಟು ಆ ಲೋಕವನ್ನು ಸೇರಿದ್ದಾರೆ ಅಂತ ಹೇಳಿದ್ದು. ಒಳ್ಳೇದಾಯ್ತು. ಆಗಲಿ, ಯಾಕೆ ಅಪ್ಪ ಸಾಯ್ಬೇಕು? ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಸಾಯ್. ಯಾಕೆ ಕೇಳು? ಯಾಕೆ? ಅವರಿಗೆ ತಲೆ ಬಿಸಿ ಅಲ್ವ? ಓಹೋ, ನನ್ನ ಅಪ್ಪ ಹಾಗಲ್ಲ, ಒಳ್ಳೆ ಒಳ್ಳೆ ತಲೆ ಬಿಸಿ ಎಲ್ಲ ಹೊತ್ತುಕೊಳ್ಳುವುದು. ಅಮ್ಮ ಅವ ಬಿಟ್ಟಿ ಹಂಗೆ ತಿರುಗು. ಅಮ್ಮ ಅಮ್ಮ ಅಮ್ಮ, ಅವಳು ಯಾವ ಜಾತಿ? ಅಮ್ಮ ಅಮ್ಮ ಅಂತ ಹೇಳಿದ್ವಿ. ಹಾಗಲ್ಲ, ಅಮ್ಮನ ಪರಿಚಯವು ನನಗೆ ಇಲ್ಲ ಅಂತ ಹೇಳಿ. ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ, ಅದೊಂದು ಕೈ ಸನ್ನೆ ಅಷ್ಟೇ. ಅಮ್ಮ ಅಮ್ಮ, ಹಾಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅಲ್ಲ, ಇಲ್ಲಿ ಕೇಳ್ತೇನೆ, ಅಪ್ಪನು ಅಮ್ಮನು ಇಲ್ಲದೆ ಹುಟ್ಟಿದ್ದೆ ಹಾಗೆ ಮರದೆಡೆಯಿಂದ ಬಿದ್ದದ್ದನ್ನು. ಹಾಗಲ್ಲ, ಹುಟ್ಟಿದಾಕ್ಷಣವೇ ಅವರಿಬ್ಬರನ್ನು ನಾನು ಕಳ್ಕೊಂಡಿದ್ದೇನೆ. ಯಾವುದೋ ಒಂದು ಹೆಣ್ಣು ಮಗು ಇದು. ಹುಟ್ಟಿದಾಕ್ಷಣವೇ ತಂದೆಯನ್ನು ಮುಕ್ಕಿ ತಿಂದಂತ ಶಾಪ ಹಾಕಿದೆ ಹಾಗೆ. ಅಲ್ಲ, ಹೇಳಿದ್ದು ನಾನು. ನನ್ನಂತವನಿಗೆ ಒಳ್ಳೇದಾಯ್ತು. ನನ್ನ ದುರ್ದೈವ, ಏನು ಹೇಳುದು? ಹಾಗಂತ ಊರಿನವರು ನನ್ನನ್ನು ಸಾಕಿದ್ರು. ಹತ್ತು ಜನರ ಸೊತ್ತು ನೀನು? ಹತ್ತು ಜನರು ಕೈ ತುಂಡು ಕೊಟ್ಟು ಸಾಕಿದ್ದೆ ಹೇಳಿದ್ದು ನಾನು. ಹತ್ತು ಜನರು ತುತ್ತು ಕೊಟ್ಟು ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸಿ ಈ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂತ. ಆಗ್ಲಿ, ಅದರಲ್ಲೂ ಹೇಳಿದ್ದು ನಾನು ಹತ್ತು ಜನರ ಸೊತ್ತು. ಅದು ಬೇಡ, ಸೊತ್ತು ಬೇಡ, ತುತ್ತು ಮಾತ್ರ. ಸೊತ್ತು ಅವ್ರದ್ದಲ್ಲ, ನನ್ನದು. ಇರ್ಲಿ ಇರ್ಲಿ, ಬೆಳೆದು ದೊಡ್ಡವಳನ್ನಾಗಿಸಿದ್ರು, ಅದರಲ್ಲಿಯೂ ಅಜ್ಜಿ ಸಾಕಿದ್ರು ನನ್ನನ್ನು. ಬಹಳ ದೊಡ್ಡದಾಯ್ತು ಮಾತ್ರ. ಯಾಕೆ? ಇರ್ಲಿ ಅಪ್ಪ, ಅವರ ತುತ್ತು ತಿಂದದಲ್ಲ ನಿನ್ನದಲ್ಲ. ಹಾಗೆ ಬೆಳೆದು ಸಾಕಿದಂತ ನಾನು ನೋಡ್ಬೇಕಲ್ಲ. ಪ್ರಾಯ ಪ್ರಭುತಿಯಾಗಿ ಬೆಳೆದೆ, ನನಗೊಂದು ವರ ಬೇಕಂತ ಅನಿಸಿತ್ತು. ಹೀಗೆ ಹುಡುಕಿಕೊಂಡು ಹೋದೆ, ನೇರವಾಗಿ ಮೇಲೆ ಹೋದೆ. ಮೇಲೆ? ಮೇಲೆ ಹೋದವರೆಲ್ಲ ಮತ್ತೆ ಕೆಳಗಿಳಿಯುವುದಿಲ್ಲ. ನೀನು? ಅಯ್ಯೋ, ಹಾಗಲ್ಲ, ಮೇಲೆ ಸ್ವರ್ಗ ಲೋಕಕ್ಕೆ ಹೋದೆ. ಸ್ವರ್ಗಕ್ಕೆ ಹೋದೆ. ಚಂದ 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 ಚಂದ, ಎಷ್ಟು ಚಂದವರು ದೇವತೆಗಳು. ಕಣ್ಣು ಮುಚ್ಚುವುದಿಲ್ಲ. ಅದೇ ಕಣ್ಣು ತೆರೆದುಕೊಂಡೇ ಇರುದು. ಕಣ್ಣು ಮುಚ್ಚಿದವರ ಮದುವೆಯಾಗಿ ಏನು ಪ್ರಯೋಜನ? ಬಿಟ್ಟುಕೊಂಡೇ ಇರ್ತಾರೆ. ಹೌದು, ನೇರವಾಗಿ ಕೆಳಗೆ ಬಂದಿ. ಆಮೇಲೆ ಇಲ್ಲಿರುವಂತಹ ಎಲ್ಲ ಪಾತಾಳಕ್ಕೆ ಸೇರಿದೆ. ಪಾತಾಳದವರು ಹೇಗಿದ್ದಾರೆ? ಬಹಳ ಚಂದ, ಬಹಳ ಚಂದ. ಈಗ ಪ್ರಾಯ ಆಯ್ತು ಅವರಿಗೆ. ಅದು ಹಳೆಯವರು, ಹೊಸ ಚಂದ ಇದ್ದಾರೆ. ಸ್ವಲ್ಪ ನನ್ನಕ್ಕಿಂತ ಸ್ವಲ್ಪ ದಪ್ಪ ಇದ್ದಾರೆ. ಇರ್ಲಿ, ಆನಂತರ ಇವರು ಬೇಡ. ಆದ್ರೆ ಅವರ ಕೆಳಗಿನ ಭಾಗಕ್ಕೆ ಬಲವೇ ಇಲ್ಲ, ಸೊಂಟಕ್ಕೆ ಬಲ ಇಲ್ಲ. ಅವರನ್ನು ಕಟ್ಟಿಕೊಂಡು ಪಾತಾಳದವರಿಗೆ ಕೊನೆಗೊನೆಗೆ ಸೊಂಟಕ್ಕೆ ಬಲ ಇರುತ್ತೆ. ಛೇ, ಪಾತಾಳದವರಿಗೆ ಕೆಳಗಿನ ಭಾಗ ಇಲ್ಲ ಅಂತ ಅರ್ಥ. ಅವರು ನಾಗಕನ್ನಿಗೆ. ಹಾಗಾಗಿ ಅವರನ್ನು ಬಿಟ್ಟೆ ಭೂಲೋಕದಲ್ಲಿ ಸುತ್ತಾಡಿದೆ. ಭೂಲೋಕದಲ್ಲಿ ಸುತ್ತಾಡಿದ್ರೆ ಎಷ್ಟು ಚಂದ ಚಂದದವರು. ಕೆಲವರು ಕಣ್ಣು ನೋಡ್ಬೇಕು, ಮೂಗು ನೋಡ್ಬೇಕು. ಆದ್ರೆ ಒಂದು ಕೊರತೆ ಭೂಲೋಕದಲ್ಲಿ. ಏನು? ಒಬ್ಬರಿಗೆ ಕೈ ಸರಿ ಇಲ್ಲ, ಒಬ್ಬರಿಗೆ ಕಾಲು ಸರಿ ಇಲ್ಲ, ಒಬ್ಬರಿಗೆ ಕಣ್ಣು ಸರಿ ಇಲ್ಲ. ಅಲ್ಲಪ್ಪ, ಒಬ್ಬೊಬ್ಬರಲ್ಲಿ ಒಂದೊಂದು ಕೊರತೆ. ಎಲ್ಲಾ ಸರಿ ಇದ್ದವರಿಗೆ ತಲೆಯೇ ಸರಿ ಇಲ್ಲ. ಹಾಗೆ ಹಾಗೆ ಎದುರಾಗುವಾಗ ನೀನು ಸಿಕ್ಕಿದೆ. ನಿನ್ನನ್ನು ಕಾಣಬೇಕು ದೇವರೇ. ನಿನ್ನ ಮೂಗಿನ ಒಳ್ಳೆ ಎರಡು ಸಿಂಹದ ಮರಿ ಅಡಗಿ ಕೂತ್ಕೊಳ್ಬಹುದು. ನಿನ್ನ ಮೀಸೆ ನಾಲ್ಕು ಎಮ್ಮೆಗಳಿಗೆ ಸಾಕು. ನೀನು ಹೊಗಳು ಹಾಗಲ್ಲ, ಅಷ್ಟು ಹುಲುಸಾಗಿ ಬೆಳೆದಿದೆ. ಅಷ್ಟು ಸೌಂದರ್ಯದಲ್ಲಿದ್ದೇನೆ ಅಂತ. ಆದರೆ ನೀನು ಯಾರು? ದೇಹದಾಢ್ಯತೆ ನನ್ನನ್ನು ಬೆಳೆದಿದೆ. ಯಾರಂತ ಪರಿಚಯ ಆಗಿಲ್ಲ. ಭಕ್ತಾಸುರರ
ಸರಿಯಾಗಿ ನೋಡು, ಸರಿಯಾಗಿ ನೋಡ್ತಾ ಇದ್ದೇನೆ. ಈ ಜಗತ್ತನ್ನು ಸುತ್ತಾಡಿ ಇದ್ದಾನೆ ವೀರಭಸ್ಮಾಸುರ, ವೀರಭಸ್ಮಾಸುರ ಘನ ಗಂಭೀರ ಭಸ್ಮಾಸುರ, ಮುಕ್ಕಣ್ಣನ ಪುತ್ರ ಭಸ್ಮಾಸುರ. ಮುಕ್ಕಣ್ಣನ ಮಗ, ಕೈಲಾಸವಾಸ. ಪರಿಚಯ ಕೇಳಿದ್ರು? ದೊಡ್ಡವರ ಹೆಸರೇಳಿ ಬಡವ ಬೇಡ್ತೀನಿ ಅಂತ ಅಂತ ಹೇಳಲ್ವಾ? ಆ ವರ್ಗಕ್ಕೆ ಸೇರೋ ಜಾತಿ ಅಲ್ಲ ನನ್ನ ಹೆಸರೇಳಿ ನಾನು ಬದುಕು. ಬಸ್ಪದ ಹರಳಲ್ಲಿ ಹುಟ್ಟಿದವ ನಾನು.